ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲೇದಾಗಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಬಳಿ ಮನಿಯಿಂದ ಬ್ಯಾಂಕ್ ಬ್ರೀಫ್ ಕೇಸ್ ಇದೆ ಅಂಡ್ ಈ ಬಾರಿ ಮನಿಯಿಂದ ಬ್ಯಾಂಕ್ ಬ್ರೀಫ್ ಕೇಸ್ ನ ಒಂದು ಸಕ್ಸಸ್ಫುಲ್ ಕ್ಯಾಶ್ ಇನ್ ಆಗಿ ಮಾಡಬೇಕು ಅಂತ ಡಬ್ಲ್ ಡಬ್ಲ್ಯೂ ಕೂಡ ಪ್ಲಾನ್ ಮಾಡ್ಕೊಂಡಿದೆ ಅಂಡ್ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಯಾವಾಗ ಮನಿಯಿಂದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡ್ತಾರೆ ಅಂತ ಡಬ್ಲ್ ಡಬ್ಲ್ಯೂ ಸಖತ್ತು ಸೀಕ್ರೆಟ್ ಆಗಿ ಇಡ್ತಾ ಇದೆಯಂತೆ ಕೆಲವೊ ಕೆಲವೊಂದಷ್ಟು ಮೆಂಬರ್ಸ್ಗಳಿಗೆ ಮಾತ್ರ ಗೊತ್ತಂತೆ ನಮ್ಮ ಡಿಮಿಯನ್ ಇಷ್ಟ ಅವರು ಯಾವಾಗ ತಮ್ಮ ಮನೆಯಿಂದ ಬ್ಯಾಂಕ್ನ ಕ್ಯಾಶ್ ಇನ್ ಮಾಡ್ತಾರೆ ಅಂತ ಇವನ್ ಅವರು ಕ್ಯಾಶ್ ಇನ್ ಮಾಡಬೇಕಾದ್ರೆ ಆ ಸ್ಪಾಟ್ ಅಲ್ಲಿ ನಮಗೆ ಫಿನ್ ಬ್ಯಾಲರ್ ಅವರು ಕೂಡ ನೋಡೋದಿಕ್ಕೆ ಸಿಗ್ತಾರಂತೆ ಗೊತ್ತಿಲ್ಲ ನಮ್ಮ ಫಿನ್ ಬ್ಯಾಲರ್ ಅವರು ಯಾಕೆ ನೋಡೋದಿಕ್ಕೆ ಸಿಗ್ತಾರೆ ಅಂತ ಐ ಥಿಂಕ್ ಮನೆಯಿಂದ ಬ್ಯಾಂಕ್ ಇರೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ಹೊಟ್ಟೆಗೆ ಇತ್ತ ರೀತಿ ಆಗ್ತಾ ಇದೆಯಲ್ಲ ಸೊ ಅವರು ಕ್ಯಾಶ್ ಇನ್ ಮಾಡಬೇಕಾದ್ರೆ ನಮ್ಮ ಫಿನ್ ಬ್ಯಾಲರ್ ಅವರ ಇನ್ವಾಲ್ವ್ಮೆಂಟ್ ಕೂಡ ನಮಗೆ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ನೋಡೋಣ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ತಮ್ಮ ಮನೆಯಿಂದ ಬ್ಯಾಂಕ್ ನ ಯಾವಾಗ ಯಾರ್ ಮೇಲೆ ಕ್ಯಾಶ್ ಇನ್ ಮಾಡ್ತಾರೆ ಅಂತ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ಪೇ ಬ್ಯಾಕ್ ಪೇಪರ್ ವ್ಯೂ ಬಗ್ಗೆ ನಿಮಗೆ ಗೊತ್ತಿರಬಹುದು ಡಬ್ಲ್ಯೂ ಡಬ್ಲ್ಯೂ ಎನ್ ನೆಕ್ಸ್ಟ್ ಪೇಪರ್ ವ್ಯೂ ಪೇ ಬ್ಯಾಕ್ ಪೇಪರ್ ವ್ಯೂ ಅಂಡ್ ಈಗಾಗಲೇ ಡಬ್ಲ್ಯೂ ಡಬ್ಲ್ಯೂ ಇದಕ್ಕೆ ಪ್ಲಾನ್ಸ್ ಗಳನ್ನ ಮಾಡ್ಕೊಂಡು ರೆಡಿ ಇದೆ ಅಂತ ಹೇಳ್ಬಹುದು ಅಂಡ್ ರೂಮರ್ಸ್ ಗಳು ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮಗೆ ಪೇ ಬ್ಯಾಕ್ ಅಲ್ಲಿ ಮೇನ್ ಇವೆಂಟ್ ಅಲ್ಲಿ ಬ್ಲಡ್ ಲೈನ್ ನೋಡೋದಿಕ್ಕೆ ಸಿಗುತ್ತಂತೆ ಗೊತ್ತಿಲ್ಲ ಬ್ಲಡ್ ಲೈನ್ ನ ಯಾವ ಮ್ಯಾಚ್ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಅಂತ ಬಟ್ ಪೇ ಬ್ಯಾಕ್ ನ ಮೇನ್ ಇವೆಂಟ್ ಅಲ್ಲಿ ನಮಗೆ ಬ್ಲಡ್ ಲೈನ್ ಒಂದು ಸೆಗ್ಮೆಂಟ್ ಅಥವಾ ಮ್ಯಾಚ್ ನೋಡೋದಕ್ಕೆ ಅದಕ್ಕೆ ಸಿಗುತ್ತಂತೆ ಅದಲ್ಲದೆ ಇಂಟರ್ಕೊಂಡಿನೆಂಟಲ್ ಚಾಂಪಿಯನ್ಶಿಪ್ ಹಾಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಕೂಡ ಪೇ ಬ್ಯಾಕ್ ಅಲ್ಲಿ ಡಿಪೆಂಡ್ ಆಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ನೋಡೋಣ ಪೇ ಬ್ಯಾಕ್ ಅಲ್ಲಿ ಏನೇನಾಗುತ್ತೆ ನಿಜವಾಗ್ಲು ಹೈಪ್ ಅಂತೂ ಆಗ್ತಾ ಇಲ್ಲ ಪೇ ಬ್ಯಾಕ್ ಪಿಪರ್ ಹೈಪ್ ನ ಬಿಲ್ಡ್ ಮಾಡ್ಲಿ ಅಂತ ಚೆನ್ನಾಗಿ ಕೇಳ್ಕೋಣ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರುದಾದ್ರೆ ಇದ್ದು ನಮ್ಮ ಜಾನ್ಸಿನ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಜಾನ್ಸಿನ ಅವರ ಹೊಸ ಲುಕ್ ಸಖತ್ತು ವೈರಲ್ ಆಗ್ತಾ ಇದೆ ನೀವೇ ಇಲ್ಲಿ ನೋಡ್ತಾ ಇರಬಹುದು ನಿಜವಾಗ್ಲು ನಮ್ಮ ಜಾನ್ಸಿನ್ ಅವ್ರನ್ನ ಈ ರೀತಿ ನಾನು ಯಾವತ್ತೂ ಕೂಡ ನೋಡಿರ್ಲಿಲ್ಲ ಸ್ವಲ್ಪ ಸಣ್ಣ ಆಗಿದ್ದಾರೆ ಅನ್ನೋ ಒಂದು ಫೀಲಿಂಗು ನನಗೆ ಬರ್ತಾ ಇದೆ ಅಂಡ್ ಮೀಸೆಯಾಗಿ ಗಡ್ಡದಲ್ಲೂ ಕೂಡ ನಮಗೆ ಜಾನ್ಸಿನ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಅಫ್ಕೋರ್ಸ್ ಯಾವುದೋ ಒಂದು ಮೂವಿಯ ಕ್ಯಾರೆಕ್ಟರ್ನ ಗೆಟಪ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಸೊ ನೀವೇ ಡಿಸೈಡ್ ಮಾಡಿ ಗೈಸ್ ಯಾವ ರೀತಿ ನಮ್ಮ ಜಾನ್ಸಿನ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದಾರೆ ಅಂತ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಜೆ ಊಸು ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು ಸ್ಮ್ಯಾಕ್ ಡೋನ್ ನಲ್ಲಿ ನಮ್ಮ ಜೆ ಊಸು ಅವರು ನಾನು ಡಬ್ಲು ಬಿಟ್ಟು ಹೋಗ್ತೀನಿ ನಾನು ಸ್ಮ್ಯಾಕ್ ಡೋನ್ ನ ಬಿಟ್ಟು ಹೋಗ್ತೀನಿ ನನಗೆ ಯಾರ ಸವಾಸನೂ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ ಾರೆ ಅಂಡ್ ಅದಾದ್ಮೇಲೆ ನಾನು ಒಂದು ಕ್ಲಿಯರ್ ಆಗಿ ವಿಡಿಯೋ ಮಾಡಿದ್ದೀನಿ ನಮ್ಮ ಜೆ ಉಸು ಅವರು ನಿಜವಾಗ್ಲೂ ಕೂಡ ಡಬ್ಲ್ಯೂ ನ ಬಿಟ್ಟು ಹೋದ್ರ ಅಥವಾ ಅದು ಈ ಸ್ಟೋರಿ ಲೈನ್ ಭಾಗನ ಅಂತ ನಾನು ಆಗ್ಲೇ ಒಂದು ವಿಡಿಯೋನ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನೋಡಿ ಅಂಡ್ ಇದು ಸ್ಟೋರಿ ಲೈನ್ ಭಾಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಂಡ್ ಈಗ ಡಬ್ಲ್ಯೂಬ್ಲ್ಯೂ ನಮ್ಮ ಜೆ ಉಸು ಅವ್ರನ್ನ ಅಲ್ಯೂಮಿನಿಯಂ ಸೆಕ್ಷನ್ ನಲ್ಲಿ ಲಿಸ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ನಿಮಗೆ ಗೊತ್ತಿರಬಹುದು ಡಬ್ಡಬ್ಲ್ಯೂ ಇ ಸೂಪರ್ ಸ್ಟಾರ್ಸ್ಗಳ ಲಿಸ್ಟಲ್ಲಿ ಅಲ್ಯೂಮಿನಿಯಂ ಸೆಕ್ಷನ್ ಅನ್ನಾದರೂ ಡಬ್ಲ್ ಡಬ್ಲ್ಯೂ ಅವ್ರನ್ನ ಲಿಸ್ಟ್ ಮಾಡಿದ್ರೆ ಇದು ಫಾರ್ಮರ್ ಡಬ್ಡಬ್ಲ್ಯೂ ಸೂಪರ್ ಸ್ಟಾರ್ಸ್ಗಳು ಯಾರು ಇರ್ತಾರೆ ಈಗ ಕರೆಂಟ್ ಅಲ್ಲಿ ಅವರು ಡಬ್ಲ್ಡಬ್ಲ್ಯೂ ಇಲಿ ಇಲ್ಲ ಫಾರ್ಮರಲ್ಲಿ ಯಾರು ಕೆಲಸ ಮಾಡಿರ್ತಾರೆ ಅಂದರೆ ಹಿಂದೆ ಯಾರು ಯಾರು ಕೆಲಸ ಮಾಡಿರ್ತಾರೆ ಅಂತ ಸೂಪರ್ ಸ್ಟಾರ್ಸ್ಗಳನ್ನ ಡಬ್ಲ್ಡಬ್ಲ್ಯೂ ಇ ತಮ್ಮ ವೆಬ್ಸೈಟಲ್ಲಿ ಅಲುಮಿನಿಯಂ ಸೆಕ್ಷನ್ಗೆ ಹಾಕುತ್ತೆ ಆ್ಯಂಡ್ ಈಗ ನಮ್ಮ ಜೆ ಊಸು ಅವರನ್ನು ಕೂಡ ಡಬ್ಲ್ಡಬ್ಲ್ಯೂ ಇ ಅಲ್ಯೂಮಿನಿಯಂ ಸೆಕ್ಷನ್ ಅಲ್ಲಿ ಲಿಸ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಈ ಸ್ಟೋರಿ ಸ್ಟೋರಿಲೈನ ಇನ್ನೂ ಕೂಡ ರಿಯಲ್ ಆಗಿ ಫೀಲ್ ನ ಮಾಡಿಸೋದಕ್ಕೆ ಫೀಲ್ ತರ್ಸೋದಕ್ಕೆ ಡಬ್ಲ್ಯೂ ಈ ರೀತಿ ಮಾಡ್ತಾ ಇದೆ ನಿಜವಾಗ್ಲೂ ನಮ್ಮ ಜೆ ಉಸ್ ಅವರು ಎಲ್ಲೂ ಹೋಗಿಲ್ಲ ಸೊ ಆದಷ್ಟು ಬೇಗ ನಮಗೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಐ ಥಿಂಕ್ ನೆಕ್ಸ್ಟ್ ಮ್ಯಾಚ್ ಸ್ಮಾಕ್ ಡೌನ್ ಅಲ್ಲಿ ನಮಗೆ ಬ್ಲಡ್ ಲೈನ್ ಸ್ಟೋರಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅನ್ಕೋತೀನಿ ಬರೀ ನಮ್ಮ ಎಡಜ ಅವರ ಟ್ವೆಂಟಿ ಫಿಫ್ತ್ ಇಯರ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡುತ್ತೆ ಸೊ ಆ ನೆಕ್ಸ್ಟ್ ವೀಕ್ನ ಅದ್ರ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಪ್ರಾಬಬ್ಲಿ ನಮ್ಮ ಜೆ ಉಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗ್ಬಹುದು ನೋಡೋಣ ಏನೇನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಡಬ್ಲ್ಡಬ್ಲ್ಯೂ ಐಡಿಯಾನ ಮಾಡ್ತಾ ಇದೆ ಅಂತ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರುವಂಥದ್ದು ನಮ್ಮ ರಿಕೇಶಿ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ರಿಕೇಶಿ ಅವರು ಬ್ಲೆಡ್ ಲೈನ್ನ ಮುಂದಿನ ಗಳು ಏನೇನು ಅಂತ ಲೀಕ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಎಸ್ ರೀಸೆಂಟ್ ಆಗಿ ನಮ್ಮ ರಿಕೇಶಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಈ ಬ್ಯಾನರ್ನ ಪೋಸ್ಟ್ ಮಾಡ್ತಾರೆ ಇದರಲ್ಲಿ ಅವರು ನನ್ನನ್ನು ಗೆ ಬನ್ನಿ ನನ್ನ ನಾನು ಇಲ್ಲಿಗೆ ಬರ್ತಾ ಇದಂಥ ಜಾಗಕ್ಕೆ ಬರ್ತಾ ಇದ್ದೀನಿ ಸೊ ಅಲ್ಲಿ ನೀವು ಬಂದ್ಬಿಟ್ಟು ನನ್ನ ಮೀಟ್ ಮಾಡಬಹುದು ಅಂತ ನಮ್ಮ ರಿಕೇಶಿ ಅವರು ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ಬಟ್ ಅಲ್ಲಿ ನೀವು ಲೈನ್ಸ್ನ ನೋಡ್ತಿರ್ಬಹುದು ಕಮ್ ಮೀಟ್ ರಿಕೇಶಿ ಬಿಫೋರ್ ಹಿ ರೆಫರ್ಸ್ ಅಟ್ ಪೇಬ್ಯಾಕ್ ಬ್ಯಾಕ್ ಸೊ ಪೇ ಬ್ಯಾಕ್ ಅಲ್ಲಿ ರಿಕೇಶಿ ಅವರು ರೆಫ್ರಿಯಾಗಿ ಹೋಗೋದಕ್ಕಿಂತ ಮುಂಚೆ ನೀವು ರಿಕೇಶಿ ಅವ್ರನ್ನ ಬಂದು ಮೀಟ್ ಮಾಡಿ ಈ ಜಾಗದಲ್ಲಿ ಅಂತ ಅಲ್ಲಿ ಕ್ಲಿಯರ್ ಆಗಿ ಬರ್ದಿದೆ ಅಂಡ್ ಮೇಲೆ ನಮ್ಮ ರಿಕೇಶಿ ಅವರು ಈ ಬ್ಯಾನರ್ನ ಡಿಲೀಟ್ ಮಾಡ್ಬಿಟ್ಟು ಫಾಲ್ಸ್ ಅಡ್ವರ್ಟೈಸ್ಮೆಂಟ್ ಅಂತ ನಮ್ಮ ರಿಕೇಶಿ ಅವರೇ ಹಾಕ್ತಾರೆ ಸೊ ಇದರಿಂದ ನಮ್ಮ ರಿಕೇಶಿ ಅವರು ಟೀಸ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸೊ ಬ್ಲೆಡ್ ಲೈನ್ ಸ್ಟೋರಿ ಲೈನ್ ಅಲ್ಲಿ ನಾನು ಕೂಡ ಇನ್ವಾಲ್ವ್ ಆಗ್ತೀನಿ ಅಂತ ಸೊ ನೋಡೋಣ ಪ್ರಾಬಬ್ಲಿ ಚಾನ್ಸ್ ಚಾನ್ಸಸ್ಗಳು ಅಂತೂ ಸಕ್ಕತ್ ಕಾಣಿಸ್ತಾ ಇದೆ ಆ್ಯಂಡ್ ರೀಸೆಂಟ್ ಆಗಿ ಇವರೇ ಟೀಸ್ ಮಾಡಿದ್ದಾರೆ ಅಂಡ್ ಕಾಮೆಂಟ್ಸ್ ಕಮೆಂಟ್ಸ್ಗಳನ್ನ ಇವರು ಬ್ಲೆಡ್ ಲೈನಲ್ಲಿ ಮಾಡ್ತಾ ಇದ್ದಾರೆ ಬ್ಲೆಡ್ ಲೈನ್ನ ಭಾಗನೆ ಆಗಿರೋದ್ರಿಂದ ಪ್ರಾಬಬ್ಲಿ ಇವರ ಯೂಸ್ ನಮಗೆ ಬ್ಲಡ್ ಲೈನ್ ಸ್ಟೋರಿಯಲ್ಲಿ ನೋಡೋದಕ್ಕೆ ಸಿಗ್ಬಹುದು ಯಾರಿಗೊತ್ತು ಸ್ಪೆಷಲ್ ಗೆಸ್ಟ್ ರೆಫ್ರಿ ಆಗಿ ಕೂಡ ಬರುವಂತ ಚಾನ್ಸ್ ಇದೆ ಫ್ಯೂಚರಲ್ಲಿ ನೋಡೋಣ ಪೇ ಬ್ಯಾಕಲ್ಲಿ ಇವರು ಬರ್ತಾರೋ ಇಲ್ವಾ ಅಂತ ಯಾಕಂದರೆ ಲೀಕ್ ಅಂತೂ ಮಾಡಿಬಿಟ್ಟಿದ್ದಾರೆ ಪ್ಲಾನ್ಸ್ಗಳನ್ನ ಡಬ್ಡಬ್ಲಿ ಚೇಂಜ್ ಮಾಡಿದ್ರು ಮಾಡ್ಬೋದು ನೋಡೋಣ ಏನೇನಾಗುತ್ತೆ ಪೇ ಬ್ಯಾಕಲ್ಲಿ ಅಂತ ಅಂಡ್ ಇವತ್ತಿನ ವೀಡಿಯೋ ಸಿಗ್ತೀನಿ ಸಂಜೆ ವೀಡಿಯೋದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು See you guys in my next video.